ಭಾರಿ ಗಾತ್ರದ ಮೀನು ಡಿಕ್ಕಿಯಾಗಿ ಬೋಟ್ಗೆ ಹಾನಿಯಾಗಿದೆ. ಮಂಗಳೂರಿನ ಆಳ ಸಮುದ್ರದಲ್ಲಿ ನಡೆದಂತ ಘಟನೆ ಇದಾಗಿದೆ. ದೊಡ್ಡ ಗಾತ್ರದ ಚೀಪು ಬಾಯಿ ಹೊಂದಿರುವಂತಹ ಮೀನಿನಿಂದಾಗಿ ಈ ಒಂದು ಘಟನೆ ನಡೆದಿದೆ. ತುಳುವಿನಲ್ಲಿ ಮಡಲ್ ಮೀನ್ ಎಂದು ಕರೆಯಲ್ಪಡುವಂತಹ ಮೀನು, ಆ ಒಂದು ಜಾತಿಗೆ ಸೇರುವಂತಹ ಮೀನು ಇದಾಗಿದೆ. ಆಳ ಸಮುದ್ರ ಮೀನುಗಾರಿಕೆ ನಡೆಸ್ತಾ ಇದ್ದಂತ ಬೋಟ್ಗೆ ಮೀನು ಡಿಕ್ಕಿ ಹೊಡೆದಿರೋದ್ರಿಂದ ಬೋಟ್ಗೆ ಹಾನಿಯಾಗಿದೆ. ಡಿಕ್ಕಿ ಹೊಡೆದ ಪರಿಣಾಮ ಮೀನಿನ ಬಾಯಿ ಮುರಿದು ರಕ್ತಸ್ರಾವ ಕೂಡ ಆಗಿದೆ. ಮೀನು ಗುದ್ದಿದ ಪರಿಣಾಮ ಮೀನುಗಾರಿಕಾ ದೋಣಿಗೂ ಕೂಡ ಹಾನಿಯಾಗಿದೆ. ನಿನ್ನೆ ನಸುಕಿನ ಜಾವ 3:32 ಹೊತ್ತಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಸೊ ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇನ್ನು ಬೋಟಿಗೆ ಮೀನು ಡಿಕ್ಕಿ ಹೊಡೆದ ಪರಿಣಾಮ ಮೀನಿಗೂ ಕೂಡ ಹಾನಿಯಾಗಿರುವಂಥದ್ದನ್ನು ನೋಡಬಹುದಾಗಿದೆ. ಮೀನಿನ ಬಾಯಿಯಿಂದ ರಕ್ತಸ್ರಾವವಾಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಾಪ ಮೀನು ಕೂಡ ಒಂದು ರೀತಿ ಒದ್ದಾಡ್ತಾ ಇರುವಂಥದ್ದನ್ನು ನೋಡಬಹುದಾಗಿದೆ. ಇನ್ನು ಮೀನುಗಾರಿಕಾ ದೋಣಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಡಿಕ್ಕಿ ಹೊಡೆದ ಪರಿಣಾಮ ಮೀನಿನ ಬಾಯಿಯಿಂದ ರಕ್ತಸ್ರಾವ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಮೀನು ಗುದ್ದಿದ ಪರಿಣಾಮ ಮೀನುಗಾರಿಕಾ ದೋಣಿಗೂ ಕೂಡ ಹಾನಿಯಾಗಿದೆ. ಆಯ್ತಾ ಕೊಕ್ಕು ಪುಟಾದಿ ನೆತ್ತೆರ್ ವರ್ಬಿನಿ ಆಯ್ತಾ ಕೊಕ್ಕು ಪುಟಾದ ನೆತ್ತೆರ್ ವರ್ಬಿನಿ ಅದೇ ಆಯ್ತು ನೆತ್ತೆರ್ ಕಿಸಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್ ಆಳ ಮೀನುಗಾರಿಕೆಗೆ ತೆರಳಿದ್ದಂತಹ ದೋಣಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮೀನಿಗೂ ಕೂಡ ಹಾನಿಯಾಗಿದೆ, ದೋಣಿಗೂ ಕೂಡ ಹಾನಿಯಾಗಿರುವಂತದ್ದು. ಸೊ ಈ ಘಟನೆ ಬಗ್ಗೆ ಏನಿದೆ ಡೀಟೇಲ್ಸ್ ಪ್ರಜ್ವಲ್? ಖಂಡಿತವಾಗ್ಲೂ ಲಿಖಿತ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿರುವಂತಹ ಬೋಟಿಗೆ ನಿನ್ನೆ ದೊಡ್ಡ ಗಾತ್ರದ ಒಂದು ಮೀನು ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬೋಟಿಗೆ ಮತ್ತು ಮೀನಿಗೆ ಹಾನಿ ಇರುವಂತಹ ಘಟನೆ ನಿನ್ನೆ ರಾತ್ರಿಯ ವೇಳೆ ನಡೆದಿರುವಂತದ್ದು. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ನಿನ್ನೆ ಇವತ್ತು ಬೆಳಿಗ್ಗೆ ಅಂದ್ರೆ ನಿನ್ನೆ ರಾತ್ರಿಗೆ ಫಿಶಿಂಗ್ ಹೋದ ಸಂದರ್ಭದಲ್ಲಿ ಇಂದು ಬೆಳಿಗ್ಗೆ ಧಕ್ಕೆಗೆ ಬರುವ ಸಂದರ್ಭದಲ್ಲಿ ಈ ಒಂದು ಮೀನು ಡಿಕ್ಕಿ ಹೊಡೆದಿದೆ ಅಂತ ಈಗಾಗಲೇ ಆ ಬೋಟಿನಲ್ಲಿ ಇದ್ದಂತಹ ಸಿಬ್ಬಂದಿಗಳು ಹೇಳಿರುವಂತದ್ದು. ಡಿಕ್ಕಿ ಹೊಡೆದ ಪರಿಣಾಮ ಬೋಟು ಏನು ಅದರ ಮುಖ ಚೂಪಾಗಿದ್ದ ಕಾರಣ ಡಿಕ್ಕಿಗೆ ಹೊಡೆದ ಪರಿಣಾಮ ಆ ಮೀನಿಗೂ ಕೂಡ ಒಂದು ಪೆಟ್ಟಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದೇ ಬೋಟಿಗೂ ಕೂಡ ಹಾನಿಯಾಗಿದೆ ಮತ್ತು ಆ ಒಂದು ಬೋಟ್ ಮುಳುಗುವ ಸಾಧ್ಯತೆ ಕೂಡ ಇತ್ತು. ಆದ್ರೆ ಮಧ್ಯಭಾಗದಲ್ಲಿ ನಡೆದಿರೋದ್ರಿಂದ ಅತಿ ಬೇಗನೆ ದಡಕ್ಕೆ ಸೇರುವಂತ ಪ್ರಯತ್ನವನ್ನ ಅಲ್ಲಿ ಸಿಬ್ಬಂದಿಗಳು ಮಾಡಿದ್ರು. ತಕ್ಷಣ ದಡಕ್ಕೆ ಸೇರಿದ್ರು ಮತ್ತು ಬೇರೆ ಬೋಟಿನ ಸಹಾಯ ಪಡೆದುಕೊಂಡು ಈಗಾಗಲೇ ದಡಕ್ಕೆ ಸೇರಿರುವಂತದ್ದು. ಆದ್ರೆ ಈ ಒಂದು ಪರಿಣಾಮದಿಂದ ಸಾಕಷ್ಟು ಅವರ ಆತಂಕ ಕೂಡ ವ್ಯಕ್ತವಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಮೀನುಗಳು ಕೂಡ ಆ ಒಂದು ದೋಣಿಯ ಸುತ್ತ ಸುತ್ತುವರೆದಿತ್ತು. ಆದ್ರೆ ಈ ಒಂದು ಮೀನು ಮಾತ್ರ ಡಿಕ್ಕಿ ಹೊಡೆದ ಪರಿಣಾಮ ಒಂದು ಸ್ವಲ್ಪ ಮಟ್ಟಿಗೆ ಹಾನಿಯಾಗಿತ್ತು. ತಕ್ಷಣ ದಡಕ್ಕೆ ಬರುವಂತ ಕೆಲಸವನ್ನ ಆ ಬೋಟುಗಾರರು ಮಾಡಿದ್ರು. ಎಲ್ಲ ಒಂದು ಬಹಳ ಅನಾಹುತ ಒಂದು ತಪ್ಪಿದಂತೆ ಆಗಿದೆ ಅಂತ ಹೇಳ್ಬೋದು ಲಿಖಿತ.